ಬ್ರಹ್ಮಕಮಲದಿಂದ ಪೂಜೆ ಮಾಡಿಸ್ಕೊಳ್ಳೋ ಸಂಕಲ್ಪನ ತಂದೆ, ನಿನ್ನ ಇಚ್ಛೆಯಂತೆ ಆಗ परशुमृगवराभीतिहस्तं प्रसन्नं पद्मासीनं समन्ता स्तुतममरगणैः व्याघ्रकृतिं वसानम् ॐ नमः शिवाय ॐ नमः शिवाय ॐ नमः शिवाय नागेन्द्रहाराय त्रिलोचनाय भस्मागरागाय महेश्वराय नित्याय शुद्धाय दिगंबराय तस्मै नकाराय नमः शिवाय मंदाकिनीं शैलचंद्रचर्चिताय नंदीश्वर प्रमथनाथ महेश्वराय मंदार पुष्पगौपुष्पसूचिताय दिव्याय देवाय दिगंबराय तस्मै यकाराय नमः शिवाय ಸ್ವಾಮಿ. ನನ್ನ ಹೆಸರು ಕವಣ. ಒಂದು ರಾತ್ರಿ ನಾನು ಭೇಟೆ ಸಿಗದೆ ಹತಾಶೆಯಿಂದ ಹಿಂತಿರುಗುತ್ತಿದ್ದಾಗ ಒಂದಷ್ಟು ದುಂಬಿಗಳು ನನ್ನ ಕಿವಿಯ ಹತ್ತಿರ ಬಂದು ಗುಯಿಂಗುಟ್ಟು ನನಗೆ ಹಿಂಸೆ ಕೊಡುತ್ತಿದ್ದವು. ನನಗೆ ಹಸಿವನ್ನು ತಡೆಯಲಾಗದೆ ಕೋಪ ಬಂತು. ಬಾಣಕ್ಕೆ ಬೆಂಕಿ ಹಚ್ಚಿ ಆ ದುಂಬಿಗಳು ಬಂದ ಹಾದಿಯಲ್ಲೇ ಬಿಟ್ಟೆ. ಆ ಬಾಣ ನೇರ ದುಂದೂಬಿ ಮುನಿಗಳ ಆಶ್ರಮದ ಮೇಲೆ ಬಿತ್ತು. ಅದರಿಂದ ಮುನಿಗಳು ಸಾಕಿದ ಲಕ್ಷಾಂತರ ದುಂಬಿಗಳು ಎಲ್ಲವೂ ಸುಟ್ಟು ಕರಕಲಾದವು. ಸಾಯುತ್ತಿದ್ದ ಮುನಿಗಳು ನನಗೆ, ನೀನು ದುಂಬಿಯಾಗು, ನಿನಗೆ ಹಸಿದಾಗೆಲ್ಲ ಹೂ ಸಿಗದಿರಲಿ ಎಂದು ಶಪಿಸಿದರು. ನನ್ನ ಶಾಪ ವಿಮೋಚನೆ ಯಾವಾಗ ಎಂದು ಮುನಿಗಳ ಬಳಿ ಕೇಳಿದೆ. ಅದಕ್ಕೆ ಅವರು, ಮಹಾಶಿವಶರಣರ ಆಗಮನ ಈ ಕಾಡಿಗೆ ಆಗುತ್ತದೆ, ಆಗ ಆ ಶರಣರ ಕಂಠದಲ್ಲಿ ವಿಷವಿರುತ್ತದೆ, ಅದನ್ನು ನೀನು ಹೀರಿದಾಗ ನಿನ್ನ ಶಾಪ ವಿಮೋಚನೆ ಆಗುತ್ತದೆ ಎಂದು ಹೇಳಿದರು. ಅದರಂತೆ ಇಂದು ನನ್ನ ಶಾಪ ವಿಮೋಚನೆಯಾಗಿದೆ ಸ್ವಾಮಿ. ಧನ್ಯೋಸ್ಮಿ, ಧನ್ಯೋಸ್ಮಿ. ನಿನಗೆ ಮಂಗಳವಾಗಲಿ ಕಬಣ.
विषकंठ नीलकंठ गंगाधर जटाधर शिव शंकर भयंकर निन्न लीलेयनु नानु अरिये निन्न नानु तोरेये ನನ್ನ ಗಂಟಲಿನಲ್ಲಿರೋ ವಿಷನ ತೆಗೆಯೋದಿಕ್ಕೆ ನೀನು ಹೀಗೆ ಕಾಡಲಿಂಗನಾಗಿ ಇದೆಯಾ ದೊರೆ? ಧನ್ಯೋಸ್ಮಿ ಧನ್ಯೋಸ್ಮಿ. ಅಯ್ಯೋ, ನಾನು ಏನ್ ತಪ್ಪು ಮಾಡಿದೆ ಅಂತ ನೀವ್ ಏನ್ ಹೇಳ್ತಾ ಇದ್ದೀರಾ? ನನಗೆ ಅರ್ಥನೇ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಇದನ್ನೆಲ್ಲ ನೋಡ್ಕೊಂಡು ಸುಮ್ನೆ ನಿಂತಿದ್ಯಲ್ಲಮ್ಮ, ಎತ್ತಮ್ಮ ನಿನ್ ಕೈನ, ಇಡ್ಕೊಳಮ್ಮ ಅವಳ ಕತ್ನ, ಕಳ್ಸಮ್ಮ ಆಚೆ. ಈಗ ಬೇಡ ಬಿಡಿ. ಏನೇ ನೀನ್ ಮಾಡ್ತಿರೋದು? ಮಣ್ಣು ತಿನ್ನೋ ಕೆಲ್ಸ? ನೀನ್ ಮಾಡಿರೋ ಮಾನ್ಗೆಟ್ ಕೆಲ್ಸನ ನನ್ ಬಾಯಿಂದಾನೆ ಹೇಳ್ಬೇಕಾ? ಇವತ್ತಿಗೆ ನನ್ನ ನಿನ್ನ ಸಂಬಂಧ ಮುಗ್ದೋಯ್ತು. ಏನ್ ಮಾಡ್ದೆ ಎತ್ ಮಾಡ್ದೆ ಅಂತ ನನ್ ಗೆಳೆಯ ನನ್ಗೆಲ್ಲ ಹೇಳಿದಾನೆ. ಸೀತಾಮಾಯಿ ಗಂಗಾಮಾಯಿ ಅವತಾರಗಳನ್ನ ಆಡ್ಬೇಡ. ಇವತ್ ನಿನ್ನ ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ. ಆಚೆ ಕೈನ ಕಂದಿದ್ದೀನಿ ಪ್ರತಾಪನ. ನಿನ್ ಗಂಡಿಸ್ತಾನ ಈ ಮುಗ್ಧೆ ಮೇಲೆ ತೋರಿಸಿದ್ಯಲ್ಲ, ನಾಚಿಕೆ ಆಗೋದಿಲ್ಲ ನಿನ್ಗೆ? ಇವಳು ಮುಗ್ದೇನ? ಇವಳು ಎಂತ ಕೆಲಸ ಮಾಡಿದಾಳೆ ಅಂತ ಗೊತ್ತಾ ನಿನ್ಗೆ? ಗೊತ್ತು ಕಣ, ನನಗ್ ಚೆನ್ನಾಗಿ ಗೊತ್ತು. ನನ್ನ ಸೊಸೆ ಏನು ಅಂತಾನು ನನ್ ಚೆನ್ನಾಗಿ ಗೊತ್ತು. ನಿಮ್ಮ ತರ ಯಾರೋ ಏನೋ ಹೇಳಿದ ತಕ್ಷಣ ನಂಬೋನಲ್ಲ ನಾನು. ಸೊಸೆ ಬಗ್ಗೆ ನಿನಗ್ ಮಮಕಾರ ಇಲ್ಲ, ಹೆಂಡತಿ ಬಗ್ಗೆ ಪ್ರೀತಿ ನಂಬಿಕೆ ಇವನಿಗಿಲ್ಲ. ಇನ್ನು ಇವಳಿಗೆ ಇನ್ನೊಬ್ರ ಬಗ್ಗೆ ಕಿವಿ ಊದಿ ಅವ್ರ ಮನೆ ಹಾಳು ಮಾಡಲಿಲ್ಲ ಅಂದ್ರೆ ತಿಂದ ನನೇ ಅರ್ಗಲ್ಲ. ಚೆನ್ನಾಗಿದೆ ನಮ್ ಸಂಸಾರ. ನಿಂದು ನಿಮ್ಮಮ್ಮಂದು ಹಿತ್ತಾಳೆ ಕಿವಿ ಕಲ್ಲು ಹೃದಯ. ಇವಳು ಯಾರ ಹತ್ರ ಮಾತಾಡ್ತಾ ಇದ್ಲು ಅನ್ನೋ ಅನುಮಾನ ಅಲ್ವಾ ನಿಮ್ಗೆ? ಹೌದು. ಇವಳು ಯಾರ ಹತ್ರ ಮಾತಾಡ್ತಾ ಇದ್ಲು, ಏನ್ ಮಾತಾಡ್ತಾ ಇದ್ಲು ಅಂತ ನಿಮ್ಗೆಲ್ಲ ಗೊತ್ತಾಗ್ಬೇಕು ತಾನೇ? ಹೌದು. ನಿನ್ ಹೆಂಡತಿ ಯಾರ ಹತ್ರನೋ ಮಾತಾಡ್ತಾ ಇದ್ಲು ಅಂತ ನಿನ್ ಹತ್ರ ಬಂದು ಚಾಡಿ ಹೇಳಿದ್ನಲ್ಲ ನಿನ್ ಗೆಳೆಯ, ಆ ಯಾರೋ ಬೇರೆ ಯಾರು ಅಲ್ಲ, ನಿನ್ನ ಗಂಡ. ಕ್ಷಮ್ಸಿ, ನಾನು ನಿಮ್ ಹತ್ರ ಮಾತಾಡ್ಬೇಕಾಗಿತ್ತು. ಹೇಗ್ ಮಾತಾಡೋದು ಅಂತ ಯೋಚಿಸಿ ಯೋಚಿಸಿ ನಿಮ್ ಹಿಂದೆ ಬಂದೆ. ನನ್ನ ಹೆಸರು ಆನಂದ ಅಂತ, ನಿಮ್ ನಾದ್ನಿ ಕಲಾಗಂಡ. ಈಗ ನಮ್ ತಂದೆ ತಾಯಿ ಇಬ್ರಿಗೂ ಹುಷಾರಿಲ್ದೆ ಹಾಸಿಗೆ ಹಿಡ್ದಿದ್ದಾರೆ. ನನಗೆ ನನ್ನ ತಂದೆ ತಾಯಿನೂ ನೋಡ್ಕೋಬೇಕು, ಹಾಗೆ ನನ್ನ ಜಮೀನ್ ಕೆಲ್ಸನೂ ನೋಡ್ಕೋಬೇಕು. ಈ ಎರಡನ್ನೂ ಮಾಡೋದು ನನಗೆ ತುಂಬಾ ಕಷ್ಟ ಆಗ್ತಿದೆ. ಕಲಾ ಹೇಗೆ ಅಂತ ನಿಮಗೂ ಗೊತ್ತು. ನಮ್ಮ ಅತ್ತೆ ಅಂತೂ ಬುದ್ಧಿ ಹೇಳಲ್ಲ, ನಮ್ಮ ಮಾವ ಹೇಳಿದ್ದನ್ನೂ ಕೇಳಲ್ಲ.
ನೀವೇ ಹೇಗಾದರೂ ಬುದ್ಧಿ ಹೇಳಿ ಅವಳನ್ನ ಮನೆ ಕಳಿಸ್ಕೊಟ್ರೆ ನಿಮ್ಮ ಪುಣ್ಯ ಬರುತ್ತೆ. ಹರೇಂದ್ರೆ ಮಾವ ನಮಸ್ಕಾರ. ನಮಸ್ಕಾರ. ಇಷ್ಟೊತ್ತನಕ ಶಾರದ ಹೇಳಿದ್ದು ನಿಮ್ಗೆ ಅರ್ಥ ಆಗ್ಲಿಲ್ಲ ಅನ್ಸುತ್ತೆ. ನಿಮ್ಮ ಅತ್ತೆ ನಿಮ್ಮ ಹೆಂಡತಿ ಇವಳಿಗೆ ಎಷ್ಟೇ ಕಾಟ ಕೊಟ್ಟರು ಅದನ್ನೆಲ್ಲ ಸಹಿಸ್ಕೊಂಡು ಕಲಾ ಚೆನ್ನಾಗಿರ್ಬೇಕು, ಕಲನ್ ಬದುಕು ಚೆನ್ನಾಗಿರ್ಬೇಕು ಅಂತ ಅವಳ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಿದ್ದಾಳೆ. ಇಂಥ ಒಳ್ಳೆ ಮನಸ್ಸು ಅವರಿಬ್ಬರಿಗೆ ಯಾವಾಗ ಅರ್ಥ ಆಗುತ್ತೋ ಏನೋ ಗೊತ್ತಿಲ್ಲ. ನೀನ್ ನೋಡಿದ್ದು ನಿನ್ನ ಗೆಳೆಯ ನೋಡಿದ್ದನ್ನ ನಾನು ಗಮನಿಸ್ತೆ. ಅದು ಒಳ್ಳೆ ಪರಿಣಾಮ ಬೀರುತ್ತೆ ಅಂತ ನಾನ್ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಎಲ್ಲಿ ನಮ್ಮ ಮನೆ ಮನಸ್ಸುಗಳು? ಓ, ನಮ್ಮ ಮನೇಲಿ ಮನಸ್ಸುಗಳೇ ಇಲ್ಲ. ಹಾಗಿದ್ಮೇಲೆ ಅದು ಚೆನ್ನಾಗಿದ್ಯಾ ಹಾಳಾಗಿದ್ಯಾ ಅಂತ ನಾನು ಯಾಕೆ ಹೇಳಿ? ಯಾಕಮ್ಮ ಕಲ ಸುಮ್ಮನಾಗ್ಬಿಟ್ಟೆ? ಮಾತಾಡು. ಈ ಮನೆ ನೆಮ್ಮದಿ ಶಾಂತಿ ಎಲ್ಲ ಹಾಳಾಗ್ತಿರೋದು ಯಾರಿಂದ ಗೊತ್ತಾ? ನಿನ್ನಿಂದ. ನಿನ್ನಿಂದ. ಕೊಟ್ಟು ಹೆಣ್ಣು ಕುಲುಕ್ ಹೊರಗೆ ಅನ್ನೋ ಮಾತನ್ನ ನೀನು ಮರ್ತಿದ್ಯಾ? ನಿಮ್ಮಅಮ್ಮನು ಮರ್ತಿದ್ದಾಳೆ. ಮದುವೆ ಆದ ಹೆಣ್ಮಗಳು ಹಬ್ಬ ಹರಿದಿನಗಳಲ್ಲಿ ತವರು ಮನೆಗೆ ಬಂದ್ರೆ ಚೆನ್ನಾಗಿರುತ್ತೆ, ಮರ್ಯಾದೆ ಇರುತ್ತೆ. ಅದು ಬಿಟ್ಟು ಶಾಶ್ವತವಾಗಿ ಇಲ್ಲೇ ಉಳ್ಕೊಂಡ್ಬಿಟ್ರೆ ಹೊರಗ್ನವ್ರಿರ್ಲಿ ಮನೆಯವರಿಗೆ ಅಸಹ್ಯ ಆಗತ್ತೆ. ಏನಪ್ಪ ವೀರಣ್ಣ, ವೀರಾದಿ ವೀರ, ಯಾವನು ನಿನ್ ಸ್ನೇಹಿತ ಏನೋ ಹೇಳ್ದ ಅಂತ ಅದನ್ನೇ ನಂಬ್ಕೊಂಡು ನಿನ್ ಹೆಂಡತಿ ಮೇಲೆ ದಬ್ಬಾಳಿಕೆ ಮಾಡೋದಕ್ ಬಂದ್ಬಿಟ್ಟಿಯ? ಧರ್ಮೇಚ ಅರ್ಥೇಚ ಕಾಮೇಚ ಅಂತ ಅಗ್ನಿ ಸಾಕ್ಷಿಯಾಗಿ ಇವಳಿಗೆ ತಾಳಿ ಕಟ್ಟಿದ್ಯಾ ಕಣೋ ನೀನು? ಇವಳನ್ನ ಕೊನೆ ತನಕ ಕಣ್ಣಿನ ರಪ್ಪೆ ಆಗಿ ಕಾಪಾಡ್ಕೊಳ್ಳೋದು ನಿನ್ನ ಕರ್ತವ್ಯ. ಆ ಕರ್ತವ್ಯನೇ ಮರೆತು ಇವಳ ಮೇಲೆ ಕೈ ಮಾಡ್ತಿದ್ಯಲ್ಲ, ನಾಚಿಕೆ ಆಗೋದಿಲ್ವೇನೋ ನಿನಗೆ? ಅಳಿ ಅಂದ್ರೆ ದಯವಿಟ್ಟು ನೀವು ನಿಮ್ಮ ಹೆಂಡತಿನ ಕರ್ಕೊಂಡು ಹೋಗಿ. ಕ್ಷಮಿಸಿ ಮಾವ, ಕಲಾನ ನಾನು ಮನೆ ಕರ್ಕೊಂಡು ಹೋಗೋದಿಲ್ಲ. ನನ್ನ ಹತ್ರ ಮಾತಾಡಿದ್ದನ್ನೇ ಅನುಮಾನ ಪಟ್ಟು ಇಷ್ಟು ರಾದಾಂತ ಮಾಡಿದ್ದಾನೆ. ಇನ್ನು ನಮ್ಮನೆಗೆ ಬಂದ್ರೆ ಇನ್ನು ಏನೇನು ಅವಾಂತರ ಮಾಡ್ತಾಳೆ ಅನ್ನೋದು ಗೊತ್ತಿಲ್ಲ. ನನ್ನ ತಂದೆ ತಾಯಿಗೆ ಹುಷಾರಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕಲಾ ಮನೆಗೆ ಬರೋ ಹಾಗೆ ಮಾಡಿ ಅಂತ ಶಾರದ ಅವ್ರನ್ನ ಕೇಳ್ಕೊಂಡೆ. ಇಲ್ಲ ಅಂದಿದ್ರೆ ಖಂಡಿತವಾಗಿಯೂ ನಾನು ಇಷ್ಟು ದೂರ ಬರ್ತಾನೆ ಇರಲಿಲ್ಲ. ಕಷ್ಟನೋ ಸುಖನೋ ನಮ್ಮಅಪ್ಪ ಅಮ್ಮನ ನಾನೇ ನೋಡ್ಕೋತೀನಿ. ಈಗ ಅವರು ಬರೀ ಹಾಸಿಗೆ ಹಿಡ್ದಿದ್ದಾರೆ. ಇವಳೇನಾದ್ರೂ ಮನೆಗೆ ಬಂದ್ರೆ ವಿಷ ಕೊಟ್ಟು ಸಾಯಿಸಿದ್ರು ಸಾಯಿಸಬಹುದು. ಅಮ್ಮ ಅಕ್ಕಲ್ಲ, ನೀನು ಸಾಕು, ನಿನ್ ಸವಾಸನು ಸಾಕು. ನಮ್ಮಅಪ್ಪ ಅಮ್ಮ ಸತ್ತ ಮೇಲೆ ಅವಾಗ ಬೇಕಾದ್ರೆ ಮನೆಗೆ ಬಾ. ಬೇಡ ಬೇಡ, ಬೇಕಿದ್ರೆ ನಾನು ಜೀವನ ಪೂರ್ತಿ ಒಂಟಿಯಾಗಿರ್ತೀನಿ. ನೀನ್ ಮಾತ್ರ ನಮ್ಮ ಮನೆ ಕಾಲಿಡ್ಬೇಡ. ನಿಮ್ಮ ಕಷ್ಟ ಆಗೋ ರೀತಿ ನಾನು ಏನಾದರೂ ಮಾತಾಡಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಮಾವ. ನೋಡ್ದ್ಯಾ ಸಾವಿತ್ರಿ, ನೋಡ್ದ್ಯಾ ಅಳಿಯಂದಿರು ಎಂಥ ಮಾತಾಡ್ಬಿಟ್ಟು ಹೋದ್ರು ಅಂತ? ಸಾಕ ನಿಮ್ಮಿಬ್ಬರಿಗೂ ಮರ್ಯಾದೆ? ಛೀ, ಹಾ.
ಸಮಾಧಾನ ಮಾಡ್ಕೊಳ್ಳಮ್ಮ. ನನ್ನ ಮಗನಂತವನ್ನ ಮದುವೆ ಆದ್ಮೇಲೆ ಈ ಕಷ್ಟಗಳನ್ನೆಲ್ಲ ಅನುಭವಿಸ್ಲೇಬೇಕು. ನಿನಗೆ ತುಂಬಾ ದುಃಖ ಆದ್ರೆ ಆ ಶಿವನಿಗೆ ನಿನ್ನ ನೋವುಗಳನ್ನೆಲ್ಲ ಹೇಳ್ಕೊಂಡು ಹತ್ಬಿಟ್ಟು ನಿನ್ನ ಮನಸ್ಸನ್ನ ಹಗುರ ಮಾಡ್ಕೊ. ಇಷ್ಟು ಬಿಟ್ರೆ ನನ್ನಿಂದ ಇನ್ನೇನು ಹೇಳೋದಕ್ಕೆ ಸಾಧ್ಯ ಇಲ್ಲಮ್ಮ. ನಿನಗೆ ಸಾಧ್ಯವಾದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಯಾರು ನೀವು? ಯಾಕೆ ನನ್ನನ್ನು ಅಡ್ಡ ಹಾಕಿದ್ದೀರಾ? ಯಾಕೆ ನನ್ನ ಹೆಸರು ಬೇಕು ನಿಮಗೆ? ಯಾಕೆ ಯಾಕೆ ನನ್ನನ್ನು ನೀವು ಹೊಡಿತಾ ಇದ್ದೀರಾ? ಮತ್ತೆ ಪ್ರಶ್ನೆ ಕೇಳ್ತೀಯಾ? ಬಾಯಿ ಮುಚ್ಕೊಂಡು. ನನ್ನ ಹೆಸರು ಬಸವ. ಮೂರ್ತಿ ಹೆಸರು ಮಗಳು ಕರಿ ಬಸವ. ಪ್ರೀತಿ ಮಾಡ್ತೀಯ ಪ್ರೀತಿ? ಸಚ್ಚಿದಾನಂದ ಸಂಗಮೇಶ, ಸಿದ್ಲಿಂಗ ಹೋಗಿ ಎಷ್ಟೊತ್ತಾಯ್ತು, ಇನ್ನೂ ಬಂದಿಲ್ವಲ್ಲ? ಬರೋದು ಇಲ್ಲ. ನನ್ಗೆ ಆತಂಕ ಆಗ್ತಾ ಇದೆ ಸರ್ವೇಶ. ಆಗ್ಲೇಬೇಕು, ನಿಮ್ಗೆ ಆತಂಕ ಆದ್ರೆ ನಮಗ ಆನಂದ ಅಲ್ವಾ? ಮತ್ತೆ ಇಷ್ಟೊತ್ತಿಗೆ ಯಾವುದೋ ಘಟ ಸರ್ಪವನ್ನ ಸುತ್ತಕೊಂಡಿರುತ್ತೆ. ಯಾವುದೋ ವಿಷ ಸರ್ಪ ಅವನ್ನ ಕುಟ್ಕಿರುತ್ತೆ. ಅದರಿಂದ ಅವನು ಘೋಟಕ್ಕೆ ಕಂದಿರ್ತಾನೆ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರೂ ಇಲ್ಲಯ್ಯ. ಕೂಡಲ ಸಂಗಮ ದೇವ, ಹಾಲಲದ್ದು ನೀರಲ್ಲದ್ದು, ನನಗೆ ನೀನೇ ತಂದೆ, ತಾಯಿ, ಬಂಧು, ಬಳಗ ಎಲ್ಲ. ನೀನಿಲ್ಲದೆ ಮತ್ತೆ ನನಗೆ ಬೇರೇನೂ ಇಲ್ಲ. ನೀನು ನನ್ನ ನೀರಲ್ಲಾದರೂ ಹಾಕು, ಹಾಲಲ್ಲಾದರೂ ಹಾಕು, ನೀನೊಬ್ಬನಿದ್ದರೆ ನನಗೆ ಸಾಕು. ಇದೇ ಈ ವಚನದ ಭಾವ. ಪರಮಾತ್ಮ, ನಮ್ ಕಲಾ ಅತ್ತೆ ಮಾವ ಕಲನ್ ಯೋಚನೆನಲ್ಲೇ ಹಾಸಿಗೆ ಹಿಡ್ದಿದ್ದಾರಂತೆ. ಕಲಾಗೆ ಒಳ್ಳೆ ಬುದ್ಧಿ ಕೊಟ್ಟು ಅವಳನ್ನ ತನ್ನ ಗಂಡನ ಮನೆಗೆ ಕಳಿಸು. ಇಲ್ಲ, ಈ ಶಾರ್ದನ ಹೀಗೆ ಬಿಟ್ರೆ ಇವತ್ತಲ್ಲ ನಾಳೆ ನನ್ನನ್ನ ಈ ಮನೆಯಿಂದ ಓಡಿಸ್ಬಿಡ್ತಾಳೆ. ಮುಂದೆ ಅವಳನ್ನ ಈ ಮನೆಯಿಂದ ಹೊರಗಡೆ ಕಳಿಸ್ಬೇಕು. ಹಾ, ಇದೇ ಸರಿಯಾದ ದಾರಿ, ಹಾಗೆ ಮಾಡ್ತೀನಿ.